ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹನುಮನಮಟ್ಟಿಯ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಬೆಂಗಳೂರಿನ ಸಹಜ ಸಮೃದ್ಧ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಕೆವಿಕೆ ಆವರಣದಲ್ಲಿ ಗುಳಿ ರಾಗಿ ಪದ್ಧತಿ ಕುರಿತ ಎರಡು ದಿನಗಳ ರಾಷ್ಟ್ರೀಯ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವಿಐ ಬೆಣಗಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಮ್ಮ ವಾತಾವರಣದಲ್ಲೇ ಎವ್ರಿ 30 ವರ್ಷಕ್ಕೆ ಒಂದೊಂದು ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗ್ತಾ ಇದೆ. ಅಂದರೆ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಆ ಟೆಂಪರೇಚರ್ಗೆ ಜಾಸ್ತಿ ಅಳವಡಿಕೆ ಮಾಡಿ ಸಮೃದ್ಧವಾಗಿ ಬೆಳೀತಕ್ಕಂಥ ಬೆಳೆ ಅಂದರೆ ಯಾವ ಇವು ಸಿರಿಧಾನ್ಯಗಳು ಅಷ್ಟೇ, ಬೇರೆ ಯಾವ ಬೆಳೆಯೋಕೆ ಏನಪ್ಪ ಸಾಧ್ಯ ಇಲ್ಲ. ಇವು ಜಾಸ್ತಿ ನೀರು ಬೇಕಾಗಿಲ್ಲ, ಬರಗಾಲದಲ್ಲೂ ಸಹ ಚೆನ್ನಾಗಿ ಏನಪ್ಪ ಇದು ಬೆಳೀತಕ್ಕಂಥ ಬೆಳೆ, ಮತ್ತು ಭೂಮಿ ನಿಮ್ಮ ಸೌಳಿ ಇದ್ರೂ ಜವಳಿ ಇದ್ರೂ ಸಹ ಚಲೋ ಬರ್ತಕ್ಕಂಥ ಬೆಳೆ ಅಂದರೆ ರಾಗಿ ಬೆಳೆ. ಈ ಒಂದು ಪದ್ಧತಿಯಿಂದ ಒಂದು ಕಿಲೋ ಏನಪ್ಪ ಬೀಜ ನೀವು ಏನಪ್ಪ ಒಂದು ಎಕರೆಗೆ ಏನಪ್ಪ ಹಾಕಿರೆ ಸಾಕು, ಸುಮಾರು ಒಂದೊಂದು ಗಿಡದಿಂದ 40-80 ಇವು ಬರ್ತಾವೆ ರೀ, ಟೊಂಗಿಗಳು ಬರ್ತಾವೆ, ಟಿಸುರುಗಳು ಬರ್ತಾವೆ. ಸಾಧಾರಣ ಏನಪ್ಪ ಅನ್ನೋ ಪದ್ಧತಿ ಅಂದರೆ ಭಾಳ ಅದ್ರಿಂದ 10 ಕ್ವಿಂಟಲ್ ಏನಪ್ಪ ಬರಬೇಕಾದ್ರೆ ಸಾಕಾಗುತ್ತೆ. ಆದರೆ ಈ ಏನು ಪದ್ಧತಿ ಅಂದರೆ 2 ಪಟ್ಟು ಬರ್ತೈತಿ, 20 ಕ್ವಿಂಟಲ್ ಬರ್ತೈತಿ. ಅದಕ್ಕೇನು ಗೊಬ್ಬರ ಹಾಕಬೇಕಾಗಿಲ್ಲ, ನೀವು ರಸಗೊಬ್ಬರ ಹಾಕಬೇಕಲ್ಲ, ಔಷಧಗಳು ಸ್ಪ್ರೇ ಮಾಡೋಕ್ಕಿಲ್ಲ. ಯಾಕಂದರೆ ಇದು ರಾಗಿ ಅಂದರೆ ಇದಕ್ಕೆ ಒಂದೇ ಒಂದೇನು ರೋಗ ಬರ್ತೈತಿ, ಇದಕ್ಕೊಂದು ಬ್ಲಾಸ್ಟ್ ಅಂತ ಬರ್ತೈತಿ, ಬೆಂಕಿ ರೋಗ ಅಂತ ಬರ್ತೈತಿ. ಅದಕ್ಕೆ ಏನು ಮಾಡಬೇಕಂದ್ರೆ ಬೀಜಕ್ಕೆ ಬೀಜೋಪಚಾರ ಮಾಡಿದರೆ ಸಾಕು. ಯಾಕಂದರೆ ಅದು ಬೀಜಕ್ಕೆ ಬೀಜೋಪಚಾರ ಯಾಕೆ ಮಾಡಬೇಕಂದ್ರೆ ಇದು ಬೀಜದಿಂದ ಬರ್ತಕ್ಕಂಥ ರೋಗ, ಅದು ಪೈರಿಕ್ಲೇರಿಯಾ ಸ್ಪೀಸಿಸ್ ಅಂತ ಬರ್ತೈತಿ. ಅದಕ್ಕೆ ನೀವು ಬೀಜಕ್ಕೆ ಒಂದು ಬೀಜೋಪಚಾರ ಮಾಡಿ ಹಾಕಿಬಿಟ್ರೆ ಸಾಕು, ನಿಮ್ಗೆ ಆರಾಮ್ ಸರಿ ಏನಪ್ಪ ಅಂದ್ರೆ ಯಾವ್ದು ಮಳೆ ನಿಮ್ದು ಕಡಿಮೆ ಇದ್ರೂ ಬರ್ತಕ್ಕಂಥ ಬೆಳೆ ಅಂದ್ರೆ ರಾಗಿ. ಸಸಿ ಮಡಿ ಹಾಕೊಂಡು ಒಂದು 1/2 kg ಬೀಜ ಹಾಕಿದ್ವಿ. ಅದರಲ್ಲಿ ಸುಮಾರು ಒಂದು 30 ಗುಂಟೆ ಜಮೀನಿದೆ. ಇದಕ್ಕೆ ನಾವು ಮಳೆ ಬಂದಾಗನ ಮಳೆಗಾಗಿ ಮಳೆಗ ನೀರಾವರಿ ಇದೆ ಇಲ್ಲ, ಮಳೆಗಿನ ಹಚ್ಕೊಂಡು ಸಗಣಿ ಗೊಬ್ಬರ ಹಾಕ್ಕೊಂಡು ಎರಡೂ ಮುಖ ಸಾಲು ಹೊಡ್ಕೊಂಡು ಒಂದೂವರೆ ಫೂಟು ಅಗಲ ಸಾಲು ಕೊಟ್ಟು ಇದನ್ನು ಒಂದೊಂದು ಗುಣಿಗೆ ಒಂದೊಂದು ಪೈರನ್ನು ನಾಟಿ ಮಾಡಿದ್ವಿ. ಒಂದೊಂದೇ ನಾಟಿ ಮಾಡಿದ್ರೆ 30-50 ಮಟ್ಟ ತೆನೆ ಬಂದಿದ್ದಾವೆ. ನಮಗೆ ಖುಷಿ ಅನಿಸ್ತೈತಿ, ಏನು ಸಗಣಿ ಗೊಬ್ಬರದ ಮೇಲೆ ಬೆಳಿಬೋದು, ನಮಗೇನು ನೀರು ಬೇಕು ಅಂತಿಲ್ಲ, ರಾಸಾಯನಿಕ ಗೊಬ್ಬರ ಬೇಕು ಅಂತಿಲ್ಲ, ಔಷಧ ಬೇಕು ಅಂತಿಲ್ಲ, ಏನಿಲ್ಲ. ಸಾಮಾನ್ಯವಾಗಿ ನಾವು ಮಾಮೂಲಿ ಹಿಂದೆ ಏನು ರೈತರು ಮಾಡ್ತಿದ್ದಿಲ್ಲ ಅದೇ ಪದ್ಧತಿಯೊಳಗೆ ಮಾಡಿದ್ರೆ ಸಾಕು, ಎಕರೆಗೆ ಒಂದು 15-20 ಕ್ವಿಂಟಲ್ ಆರಾಮಾಗಿ ಬರ್ತದೆ. ನಮಗೆ ಭದ್ರತೆನೂ ಸಿಗತಿ, ನಮಗೆ ಬರ್ತೈತಿ ಅಂತ ಒಂದು ಕಾನ್ಫಿಡೆನ್ಸು ಇರುತ್ತೆ. ಅದಕ್ಕಾಗಿ ಈ ಬೆಳೆ ಬೆಳೆದ್ರೆ ಚೆನ್ನಾಗಿ ರೈತರಿಗೆ ಒಂದು ಒಳ್ಳೆಯದಾಗ್ತೈತಿ ಅಂತ ನನ್ನ ಆಸೆ. ನಮ್ಮ ರಾಜ್ಯವಲ್ಲದೆ ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಛತ್ತೀಸ್ಗಢ ರಾಜ್ಯಗಳಿಂದ ಬಂದಿದ್ದ ರೈತರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಗಿರಿರಾಜ್ ಅವರು 1/2 ಎಕರೆಯಲ್ಲಿ ಕರಿಬೇವನ್ನು ಬೆಳೆದಿದ್ದಾರೆ. ಈ ಬೆಳೆ ಯಾವುದೇ ರೋಗಕ್ಕೆ ತುತ್ತಾಗದಿದ್ದರೂ ಈ ಬೆಳೆಯನ್ನು ಬಾಧಿಸುವ ಕೀಟಗಳನ್ನು ಸಕಾಲದಲ್ಲಿ ನಿರ್ವಹಣೆ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಿದಲ್ಲಿ ಕರಿಬೇವಿನಿಂದ ಪ್ರತಿನಿತ್ಯ ಉತ್ತಮ ಆದಾಯ ಪಡೆಯಬಹುದಾಗಿದೆ ಎನ್ನುತ್ತಾರೆ ಗಿರಿರಾಜ್ ಅವರು. ನಮ್ಮದು ನೀರು ಇಲ್ಲಿ ಭಾಳ ಸಾಲ್ಟ್ ವಾಟರ್, ಬೇರೆ ಏನು ಬೆಳೆ ಬರ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಕರಿಬೇವು ಚೆನ್ನಾಗಿ ಬರುತ್ತಲ್ಲ ಅನ್ನೋ ಒಂದು ನೋಡೋಣ ಅಂತಂದೇಳಿ ಒಂದು 150 ಗಿಡ ಹಾಕಿದ್ವಿ ಫಸ್ಟ್. ಆಮೇಲೆ ಅದು ಚೆನ್ನಾಗಿ ಬಂತು, ಮತ್ತೆ 150 ಗಿಡ ಹಾಕಿದ್ವಿ. ಈಗ ನಮ್ಮಲ್ಲಿ 300 ಗಿಡ ಇದೆ. ನಮ್ಮಲ್ಲಿ ಪ್ರತಿ ದಿವಸನೂ 2-3 ಗಿಡ ಕೀಳ್ತೀವಿ ನಾವು. 90 ದಿವಸಕ್ಕೆ ಮತ್ತೆ ರಿಪೀಟ್ ಆಗಿ ಬರುತ್ತೆ ಇದು. ನಮಗೆ ಒಂದು ದಿವಸಕ್ಕೆ ಮಿನಿಮಮ್ 300-350-400 ಸೀಡು ಕರಿಬೇವು ಬರುತ್ತೆ. ನಮಗೆ 500-600 ರೂಪಾಯಿ ಪ್ರತಿ ದಿವಸನೂ ಆದಾಯ ಬರುತ್ತೆ ಇದು. ಕುರಿ ಗೊಬ್ಬರ, ದನ್ನಿನ ಗೊಬ್ಬರ, ಮಣ್ಣು, ಈ ಥರ ಎಲ್ಲ ಸಾವಯವ ವಸ್ತುಗಳನ್ನೇ ಬಳಸ್ತೀವಿ. ಸ್ವಲ್ಪ ಕಳೆ ಆಗದಂಗೆ ನೋಡ್ಕೋಬೇಕು. ಆಮೇಲೆ ಗಿಡದಲ್ಲಿ ಪಾತಿ ಎಲ್ಲ ಮಾಡ್ಕೊಂಡು ನೀರು ಮಳೆ ನೀರನ್ನು ನಿಲ್ಲಿಸೋ ಅಂತ ಒಂದು ಪ್ರಯತ್ನ ಮಾಡಿದರೆ ಗಿಡ ಚೆನ್ನಾಗಿ ಬರುತ್ತೆ. ನಮ್ಮಲ್ಲೆಲ್ಲ ಭಾಳ ಚೆನ್ನಾಗಿ ಬಂದಿದೆ. ನಮ್ಮಲ್ಲಿ ಒಳ್ಳೆ ಸಿಟಿ ಪಕ್ಕ ಇರೋದ್ರಿಂದ ಒಳ್ಳೆ ದರನೂ ಸಿಗುತ್ತೆ. ಆಮೇಲೆ ಇದರಲ್ಲಿ ನಿರ್ವಹಣೆ ಎಲ್ಲ ನಾವು ಮನೆಯವರೇ ಮಾಡ್ತೀವಿ. ನಮ್ಮಲ್ಲಿ ಇದಕ್ಕೇನು ಯಾರೂ ಇಲ್ಲ. ಸಾಯಂಕಾಲ 1 ಗಂಟೆ ಕೀಳೋದು ಕಟ್ಟೋದು ಆಗುತ್ತೆ. ಅದು ಬಿಟ್ಟರೆ ಇನ್ನು ನಾವು ಇದಕ್ಕೆ ಕೂಲಿ ಅಂತ ಯಾರನ್ನೂ ಹಚ್ಚಲ್ಲ. ಆಮೇಲೆ ಇದಕ್ಕೆ ಕೀಟ ನಿರ್ವಹಣೆ ಅಂದರೆ ಸೀಡೆ ಜಾಸ್ತಿ ಬೆಳೀತದೆ. ಸೀಡೆ ಬಿಟ್ಟರೆ ಅಂಥ ಜಾಸ್ತಿ ಮೇಜರಾಗಿ ಯಾವ ರೋಗನೂ ಬರಲ್ಲ. ಇದಕ್ಕೆ ಸೀಡಿಗೋಸ್ಕರ ಸಕಲ ಔಷಧಿ ಹೊಡಿತಾ ಇರ್ತೀವಿ. ಒಂದು ತಿಂಗಳಿಗೆ ಒಂದ್ಸಲಿನ ಹೆಚ್ಚಿನದಾಗಿ ನೀರು ಬೇಕಾ ಕೇಳದೇ ಇದ್ರೂ ನೀರು ಬೇಕು, ನೀರು ಕೊಡ್ತಾ ಇರಬೇಕು.
ಮಾರ್ಕೆಟಿಂಗ್ ಬಂದು ನಮಗೆ ಈ ಸಿಟಿ ಪಕ್ಕದಾಗಿರೋದ್ರಿಂದ ಸಾಯಂಕಾಲ ಅಥವಾ ಬೆಳಿಗ್ಗೆ ಯಾವಾಗಾದ್ರೂ ಹೋಗಿ ರೆಡಿ ಮಾಡಿಟ್ಟಿರ್ತೀವಿ, ತಗೊಂಡು ಕೊಟ್ಟು ಬರೋದು. ಹಾಗೇ ನಾವೇನು ನಮಗೆ ಮಾರುಕಟ್ಟೆ ಸಮಸ್ಯೆ ಯಾವತ್ತೂ ಬಂದಿಲ್ಲ. ನಮ್ಮದು ಚೆನ್ನಾಗಿರೋದ್ರಿಂದ ಸೊಪ್ಪು ನಮಗೆ ಯಾವತ್ತೂ ನಮ್ಮ ಇನ್ನೂ ಬೇಕು ಬೇಕು ಅಂತ ಹೊರತಾಗಿ ನಮಗೆ ಮಾರುಕಟ್ಟೆ ಸಮಸ್ಯೆನೇ ಉದ್ಭವ ಆಗಿಲ್ಲ. ನಮಗೆ ಕರಿಬೇವಿಗೆ 200-250 ರೂಪಾಯಿ ಕೊಡ್ತೀವಿ. ನವಂಬರಿಂದ ಮಾರ್ಚ್ ಫೆಬ್ರವರಿವರೆಗೂ ಒಳ್ಳೆ ದರ ಇರುತ್ತೆ. ಇನ್ನು ಬಾಕಿ ದಿನದಲ್ಲಿ 180-200 ರೂಪಾಯಿ ಕೊಡ್ತೀವಿ. ನೂರು ಸೀಡಿಗೆ ಇದಕ್ಕೆ ನಿರ್ವಹಣಾ ವೆಚ್ಚ ಅಂತಂದರೆ ಭಾಳ ಜಾಸ್ತಿ ಬರೋಲ್ಲ. ಒಂದು ವರ್ಷಕ್ಕೆ ಒಂದು 15-20 ಸಾವಿರ ಬರುತ್ತೆ. ನಮಗೆ 300 ಗಿಡಕ್ಕೆ 15-20 ಸಾವಿರ ಬರುತ್ತೆ. ಅದೇ ಈ ಕುರಿ ಗೊಬ್ಬರ ಅವೆಲ್ಲ ತುಂಬ ದುಬಾರಿ ಇರೋದ್ರಿಂದ ಅದರಿಂದ ಆದ ಮಣ್ಣು ಗೊಬ್ಬರ ಅದೆಲ್ಲ 1-20 ಸಾವಿರ ಬರುತ್ತೆ. ಔಷಧಿ ಎಲ್ಲ ನಮಗೆ ಒಂದು ತಿಂಗಳಿಗೆ ಒಂದು 15,000 ಅವರೇಜ್. ಹಾಂ, ವರ್ಷಕ್ಕೆ 1.5-1.75 ಅಂತ. ಆಮೇಲೆ ಮಾರುಕಟ್ಟೆ ಸಮಸ್ಯೆ ಇರೋಲ್ಲ, ದರ ವ್ಯತ್ಯಾಸ ಅಂತ ಸಮಸ್ಯೆ ಇರೋಲ್ಲ. ಪ್ರತಿನಿತ್ಯ ಬೇಕಾದ ಬಳಕೆ ಆಗಂಥ ವಸ್ತು, ರೋಗದ ಭೀತಿ ಇರೋಲ್ಲ. ರೋಗ ನಮ್ಮ ಕೈಯಲ್ಲೇ ಇರುತ್ತೆ, ಅಂಥ ದೊಡ್ಡ ಡಿಸಿಷನ್ ಬರೋಲ್ಲ. ಈಗ ದಾಳಿಂಬೆ ಇರ್ಬೋದು, ಇನ್ನೊಂದಕ್ಕಿರ್ಬೋದು, ಆ ಟೈಪು ಹಾಕಿರೋ ಬಂಡವಾಳನೇ ಬರೆದಂಥ ಸ್ಥಿತಿಯೇ ಬರೋಲ್ಲ. ಆ ರೀತಿ ಭಾರಿ ಶ್ರೀಮಂತರಾಗದೇ ಇದ್ರೂ ನಮ್ಮ ಜೀವನ ಮಟ್ಟ ಒಂದು ಲೆವೆಲ್ಲಿಗೆ ತಂದ್ಕೊಳ್ಳೋದಕ್ಕೆ ಭಾಳ ಒಳ್ಳೆ ಬೆಳೆ ಇದೆ. ರಾಗಿ ಬೆಳೆಯಲ್ಲಿ ಕಟಾವು ಯಂತ್ರವನ್ನು ಬಳಸಿ 1.25 ಗಂಟೆಯಲ್ಲಿ 3 ಲೀಟರ್ ಇಂಧನ ಬಳಸಿ 1 ಎಕರೆ ಪ್ರದೇಶವನ್ನು ಕಟಾವು ಮಾಡಬಹುದು. ಒಂದು ಯಂತ್ರದ ಮೂಲಕ ದಿನಕ್ಕೆ 8-10 ಎಕರೆ ಕಟಾವು ಮಾಡಬಹುದು. ಗಮನಿಸಿ, ಇದೇ ಕಾರ್ಯಕ್ಕೆ ಎಕರೆಗೆ 10-12 ಕಾರ್ಮಿಕರು ದಿನವಿಡೀ ಶ್ರಮಿಸಬೇಕಾಗುವುದು. ರಾಗಿ ಬೆಳೆಯಲ್ಲಿ ಕಟಾವು ಯಂತ್ರ ಬಳಸುವ ಮೂಲಕ 40% ವೆಚ್ಚವನ್ನು ಉಳಿಸಬಹುದಾಗಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ 5:30 ಕೃಷಿ ವಾರ್ತೆ